ಕುಮಾರ್ ಗೋವಿಂದ ಅಂತವರು ತುಂಬ ಖುಷಿ ಪಟ್ಬಿಟ್ರು, ಒಳ್ಳೆ ವಾಯ್ಸ್ ಇದೆ. ಎಂತ ಎಂತ ವೇಷಾನೋ, ಎಂತ ಎಂತ ವೇಷಾನೋ, ಸಂಗೀತದ ಕಚೇರಿಗಳಿಗೆ ಆಗ್ತಕ್ಕಂಥ ಖರ್ಚು ಕೊಡ್ತೀನಿ, ನಿನ್ನ ಸಂಗೀತಕ್ಕೆ ಸೇರ್ಕೊ ಅಂತ ಹೇಳಿದ್ರು. ಕರ್ಕೊಂಡೋಗಿ ವಿಗ್ ಹಾಕ್ಸಿ ನಮ್ಮನ್ನೆಲ್ಲ ಆಡಿಯನ್ಸ್ ಥರ ಮಾಡಿದ್ರು. ನನ್ನ ಮನೆ ಹಂಗಿನ ಹರಮನೆಯಲ್ಲ, ನನ್ನ ಮನೆ ಹೋ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ನಿನ್ನ ನೋವು ನಾನಾಗಿರಲಿ ನೆಮ್ಮದಿ ಸವಿ ನೀನಾಗಿರಲಿ ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಇದು ಬಹುಶಃ ಅನುರಾಗ ಸಂಗಮ ಸಿನಿಮಾದಿರಬೇಕು. ಈ ಹಾಡು ಹಾಡಿದಂಥ ಸಿಂಗರ್ಗೆ ಸ್ಟೇಟ್ ಅವಾರ್ಡ್ ಬಂತು, ಕುಮಾರ್ ಗೋವಿಂದ್ ಅವ್ರಿಗೂ ಅವಾರ್ಡ್ ಬಂತು. ಆಗ ಅವ್ರನ್ನ ಕರೆಸಿ ಬರಗೂರವರು ಒಂದು ಸಂತೋಷಕೂಟ ಸಮಾರಂಭ ಮಾಡಿದಾಗ ಇದನ್ನು ಹಾಡಿದಾಗ ಕುಮಾರ್ ಗೋವಿಂದ ಅಂತವ್ರು ತುಂಬ ಖುಷಿ ಪಟ್ಬಿಟ್ರು, ಒಳ್ಳೆ ವಾಯ್ಸ್ ಇದೆ. ನನಗೆ ಹಿಂಗೆ ನನಗೆ ನನ್ನ ಶಕ್ತಿ ಆಗೆಲ್ಲ ನನಗೆ ಗೊತ್ತಿರಲಿಲ್ಲ. ನನ್ನ ಕ್ಲಾಸ್ಮೇಟ್ಸ್ಗಳಲ್ಲೇ ನೀನು ಸಿನಿಮಾಗಾಡ್ಬೋದು, ಸೀರಿಯಲ್ಗಾಡ್ಬೋದು, ಹಾಗೆ ಹೀಗೆ ಅಂತ ಎಲ್ಲ ಹುರಿದುಂಬಿಸಿದರು. ನನಗೆ ಪಾಠ ಹೇಳಿದಂಥ ರಾಜಪ್ಪ ದಳವಾಯಿ ಈಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಒಂದ್ಸತಿ ನನ್ನನ್ನು ಕರೆದು, ನೋಡಯ್ಯ ನೀನು ಚೆನ್ನಾಗಿ ಆಡ್ತೀಯ, ಒಳ್ಳೆ ವಾಯ್ಸ್ ಇದೆ, ನಾನು ನಿನಗೆ ಸಂಗೀತದ ಕಚೇರಿಗಳಿಗೆ ಆಗ್ತಕ್ಕಂಥ ಖರ್ಚು ಕೊಡ್ತೀನಿ, ನಿನ್ನ ಸಂಗೀತಕ್ಕೆ ಸೇರ್ಕೊ ಅಂತ ಹೇಳ್ತಾರೆ. ನನಗೆ ಏಕೋ ಏನೋ ಈ ಅಸ್ತವ್ಯಸ್ತವೇ ಆದಂಥ ಬದುಕು, ಒಂದು ಶಿಸ್ತಿಲ್ಲದಂಥ ಜೀವನದಲ್ಲಿ ನಾನು ಹೌದು ಸರ್ ಹೌದು ಸರ್ ಅಂತ ಹೇಳ್ತಿದ್ದೆ ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಫೋಕ್ ಬಗ್ಗೆ, ಜನಪದ ಗೀತೆಗಳ ಬಗ್ಗೆ ಜಾಸ್ತಿ ಹಾಡ್ತಾ 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 ಬಂದಂಥವನು. ಅಲ್ಲಲ್ಲಿ ಈ ಸಿನಿಮಾ ಗೀತೆಗಳನ್ನು ಹಾಡುವುದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ನಾವು ಎರಡನೇ ವರ್ಷಕ್ಕೆ ಬಂದಾಗ ಎಮ್ ಎನಲ್ಲಿ ಶೈಕ್ಷಣಿಕ ಒಂದು ಪ್ರವಾಸ ಅಂತ ಮಾಡ್ತಾರೆ, ಒಂದು 10 ದಿನಗಳ ಕಾಲ. ಅದು ಈಗಲೂ ಪಿ ಜಿ ವಿದ್ಯಾರ್ಥಿಗಳಿಗಿದೆ. ಒಂದು 10 ದಿನಗಳ ಕಾಲ ಹೊರಗಡೆ ಹೋದಾಗ ಆಗ್ತಾನೆ ಬರಗೂರು ರಾಮಚಂದ್ರಪ್ಪನವರ ಹಗಲುವೇಷ ಸಿನಿಮಾ ಬಂದಿತ್ತು. ಹಗಲುವೇಷ ಸಿನಿಮಾ ಶೂಟಿಂಗ್ ಆದಾಗ ಶಿವರಾಜ್ಕುಮಾರ್ ಅವರು ನಾಯಕ ನಿಮಗೆಲ್ಲ ಗೊತ್ತಿದೆ, ತುಮಕೂರಿನ ಸಮೀಪ ದೇವರಾಯನ ದುರ್ಗದ ಬೆಟ್ಟದ ಮೇಲೆ ಅದು ಭಾಳಷ್ಟು ದಿನಗಳ ಕಾಲ ಶೂಟಿಂಗ್ ನಡೀತು. ಆಗ ನಾವೆಲ್ಲ ಸೆಕೆಂಡ್ ಎಮ್ ಎ ಓದ್ತಕ್ಕಂಥವ್ರು, ಬರಗೂರ ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ, ಒಂದಷ್ಟು ಜನ ಆಡಿಯನ್ಸ್ ಬೇಕು ಟ್ರೈಬಲ್ ಕಮ್ಯುನಿಟಿಯವರ ಆ ಥರದಲ್ಲಿ ಕಾಣ್ತಕ್ಕಂಥವ್ರು ಅಂತ ಅಂದ್ಕೊಂಡಾಗ ನಮ್ಮ ಬ್ಯಾಚ್ ಮಟ್ಟಿನ ಸುಮಾರು 60-70 ವಿದ್ಯಾರ್ಥಿಗಳನ್ನ ಬೆಟ್ಟಕ್ಕೆ ಕರ್ಕೊಂಡೋಗಿ ವಿಗ್ ಹಾಕ್ಸಿ ನಮ್ಮನ್ನೆಲ್ಲ ಆಡಿಯನ್ಸ್ ಥರ ಮಾಡಿದ್ರು. ವಾಯ್ಸ್ ಇಲ್ಲ, ಈಗ ನಾನು ಆ ಸಿನಿಮಾ ನೋಡಿದ್ರೆ ನನ್ನನ್ನೇ ಗುರುತಿಡಿಯೋಕ್ಕಾಗಲ್ಲ. ಹಾಗೆ ನಾನು ಸಿನಿಮಾದಲ್ಲೂ ಕೂಡ ಬರಗೂರವರು ಒಂದು ಅವಕಾಶಗಳನ್ನು ಕೂಡ ಕೊಟ್ಟರು. ಆ ಸಿನಿಮಾ ರಿಲೀಸ್ ಆದಮೇಲೆ ಆ ಕ್ಯಾಸೆಟ್ಟು ತುಂಬ ಹೆಸರನ್ನು ಮಾಡ್ತಾರೆ. ಅವರು ರವಿ ಸಾಯಿ ಅಂತಿರಬೇಕು, ನನಗೆ ನೆನಪಿಲ್ಲ. ಅವರು ಒಂದು ಹಾಡಿದಂಥ ಹಾಡು ತುಂಬ ನನ್ನನ್ನು ಪ್ರಭಾವಿಸ್ತು. ಎಂತ ಎಂತ ವೇಷಾನೋ, ಎಂತ ಎಂತ ವೇಷಾನೋ, ಈ ಭೂಮಿ ತಾಯಿ ಬೆಳಕಿನ ಸೀರೆ, ಎಂತ ಎಂತ ವೇಷಾನೋ, ವೇಷ ವೇಷ ಹಗಲು ವೇಷ, ಹಗಲು ವೇಷ, ಹಗಲು ವೇಷ, ಹಗಲು ವೇಷ, ಓ ಎಂತ ಎಂತ ವೇಷಾನೋ, ನನ್ನದಂತ ದೇಶಾನೋ, ಈ ಭೂಮಿ ತಾಯಿ ಬೆಳಕಿನ ಸೀರೆ, ನನ್ನದಂತ ದೇಶಾನೋ, ವೇಷ ವೇಷ ಹಗಲು ವೇಷ, ಹಗಲು ವೇಷ, ಹಗಲು ವೇಷ, ಹಗಲು ವೇಷ, ಓ ಈ ಹಾಡನ್ನ ಹೆಚ್ಚು ಕಮ್ಮಿ 10 ದಿನಗಳ ಕಾಲ ಈ ಹಾಡುಗಳನ್ನು ಅದೆಷ್ಟು ಸರಿ ಹಾಡಿಸಿದ್ರೆ ನನಗೆ ಗೊತ್ತಿಲ್ಲ. ಹುಡುಗ ಹುಡುಗಿರು ಮಾತೆತ್ತರಿ ಹಾಡುಗಳನ್ನು ಹಾಡಿಸ್ತಾರೆ. ಆಗ್ತಾನೆ ಸಿನಿಮಾ ರಿಲೀಸ್ ಆಗಿತ್ತು, ಸಿನಿಮಾ ನೋಡ್ತಾ ಇದ್ರು. ಹಿಂಗೆ ಈ ಹಾಡುಗಳನ್ನು ನಾನು ಬೇಕಾದಷ್ಟು ಕಡೆ ಬರಗೂರು ಅವರ ಎದುರುಗಡೆನೇ ಇದನ್ನು ಭಾಳ ಸರಿ ಹಾಡಿದ್ದೀನಿ, ಬಲವಾರು ವೇದಿಕೆಗಳಲ್ಲಿ. ಅವರು ತುಂಬ ಖುಷಿಪಟ್ಟಿದ್ದಾರೆ. ಈ ಅಲ್ಲಿ ಬರಗೂರು ರಾಮಚಂದ್ರಪ್ಪನವರು ಸಿನಿಮಾ ನಿರ್ದೇಶಕರಾಗಿ, ಸಂಭಾಷಣೆಕಾರರಾಗಿ ಅದಕ್ಕೆ ಗೀತ ರಚನೆಯನ್ನು ಮಾಡಿ ಅದು ಒಂದು ಒಳ್ಳೆಯ ಚಿತ್ರ ಆಯಿತು. ಒಂದು ಒಳ್ಳೆಯ ಹಾಡುಗಳನ್ನು ಅವರು ಬರೆದರು. ಈ ಹಾಡುಗಳು ನನಗೆಲ್ಲ ಆಗ ಬಾಯಿ ಪಾಠ ಆಗಿಬಿಡ್ತಿದ್ದು. ಯಾವುದೇ ವೇದಿಕೆಗಳಿಗೆ ಹೋದರೆ ಬರಗೂರವರಿದ್ದರೆ ಇದನ್ನು ಹಾಡು ಹೇಳು ಅಂತ ಬೇರೆಯವರು ಒತ್ತಾಯ ಮಾಡೋರು, ಸಭಿಕರು ಅದನ್ನು ಹಾಡ್ತಾ ಇದ್ದೆ.
ಹಿಂಗ ಹಾಡ್ತಾ 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 ಅದರ ಪಿಜಿ ಮುಗಿಸ್ಕೊಂಡ ಮೇಲೆ ಪಿಜಿ ಆದ್ಮೇಲೆ ನೆಕ್ಸ್ಟ್ ಏನು ಅಷ್ಟದಕಾಗ್ಲೇ ನನಗೆ ಲೇಖನಗಳನ್ನು ಬರಲಿಕ್ಕೆ ಶುರು ಮಾಡಿದೆ ತುಮಕೂರಿನ ಪ್ರಜಾಪ್ರಗತಿ ಪತ್ರಿಕೆಗಳಲ್ಲಿ ನನ್ನ ಕವಿತೆಗಳು ಪ್ರಕಟ ಆಗ್ತಿದೋ ಲೇಖನಗಳು ಪ್ರಕಟ ಆಗ್ತಿದೋ ಚುಟುಕುಗಳು ಪ್ರಕಟ ಆಗ್ತಿದೋ ಹಿಂಗ ಆದಾಗ ನಾನು ಪಿಜಿ ಆದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ವರ್ಷ ನಾನು ಊರಲ್ಲಿ ಇನ್ನೇನು ಮಾಡಕಾಗಲ್ಲ ಅನ್ನೋ ಕಾಲಕ್ಕೆ ನಾನು ಒಗ್ಗೋಗ್ಬಿಟ್ಟು ಒಂದು ವರ್ಷಗಳ ನಾನು ಊರಲ್ಲಿ ಈ ದನ ಮೇಯಿಸೋ ಕೆಲಸಗಳನ್ನು ಮಾಡಿದೆ ಬೆಳಿಗ್ಗೆ ಏಳ್ತು ಅಂದ್ರೆ ತಿಂಡಿ ತಿನ್ಕೊಳ್ಳೋದು ಟವಲ್ ಹಾಕೊಂಡು ಚೆಡ್ಡಿ ಹಾಕೊಂಡು ಫಾರೆಸ್ಟ್ ಕಡೆ ದನ ಹೊಡ್ಕೊಂಡು ಹೋಗೋದು ದನ ಹೊಡ್ಕೊಂಡು ಮೇಕೆ ಕಾಯ್ಕೊಂಡು ಅಲ್ಲಿ ರಂಜನೆಯ ಮಾತುಗಳು ರಂಜನೆಯ ಹಾಡುಗಳನ್ನು ಕೇಳ್ಕೊಂಡು ಕೇಳ್ಕೊಂಡು ದನ ಕಾಯ್ತಿದ್ದಂಥ ಹುಡುಗ ಸುಮಾರು ಜನ ಏನಪ್ಪ ಇಷ್ಟು ಓದ್ಕೊಂಡಿದ್ಯಾ ಯಾಕಿದ್ದೀಯಾ ಅಂತ ಕೇಳಿ 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 ಒಂದು ದಿವಸ ನಮ್ಮ ಊರಿನಲ್ಲಿ ಯಾರೋ ನನಗೆ ನನ್ನ ಕೈಲಾದಷ್ಟು ನನಗೆ ಸಹಾಯ ಮಾಡ್ತೀನಿ ನನಗೆ ಎಷ್ಟು ಸಾಧ್ಯ ಆಗ್ಬೋದು ಒಂದು 200-300 ರೂಪಾಯಿ ಕೊಡ್ತೀನಿ ಹೋಗಿ ಬೆಂಗಳೂರು ಏನಾದರೂ ಮಾಡು ಅಂತ ನನ್ನನ್ನು ಹುರಿದುಂಬಿಸಿ ಒಂದಿನ ಏನು ಮಾಡಿದೆ ನನ್ನ ಬಟ್ಟೆ ಗಂಟುಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ನಾನು ಬಂದೆ ಬೆಂಗಳೂರು ನನಗೇನು ಮನೆ ಇಲ್ಲ ಸ್ವಂತ ಜಾಗ ಇಲ್ಲ ಏನು ಮಾಡೋದು ಅಷ್ಟದಕ್ಕಾಗಲೇ ನನ್ನ ಡಿಗ್ರಿ ಕ್ಲಾಸ್ ಮೆಟ್ಟು ಡಿಗ್ರಿಯನ್ನು ಇನ್ಕಂಪ್ಲೀಟ್ ಮಾಡಿಕೊಂಡು ಕೆಲವರು ಕೆಲವರು ಕಂಪ್ಲೀಟ್ ಮಾಡಿಕೊಂಡು ಕೆಲವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು ಈಗಲೂ ನಾನು ನಿಜವಾಗ್ಲೂ ಸದಾ ನೆನೆಸ್ಕೊಳ್ಬೇಕಾದವನು ಯಾರು ಅಂತಂದರೆ ಇವತ್ತು ಸುಂಕದ ಕಟ್ಟೆಯಲ್ಲಿರ್ತಕ್ಕಂಥ ಚನ್ನಕೇಶವ ಮೂರ್ತಿ ಅಂತ ಆತ ಒಂದು ಅಂಗವಿಕಲಕ್ಕೆ ಒಳಗಾಗಿದ್ದಾನೆ ಆತನ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟ ಅವ್ರದ್ದು ಒಂದು ತುಂಬ ಶೆಟ್ಟರ್ಡ್ ಆಗಿರ್ತಕ್ಕಂಥ ಅಂದರೆ ಅವ್ರು ನಮ್ಮ ಊರಿನ ಪಕ್ಕದವರೇ ಅವರು ನನ್ನನ್ನು ಮನೆಯಲ್ಲಿ ಇರಿಸ್ಕೊಂಡು ಆಶ್ರಯವನ್ನು ಕೊಟ್ಟು ನನ್ನನ್ನು ಅವರ ತಮ್ಮನಂತೆನೋ ಹಣ್ಣನಂತೆ ಇಡೀ ಕುಟುಂಬ ಅವರು ನೋಡಿಕೊಂಡ್ರು ಆ ಚನ್ನಕೇಶವ ಮೂರ್ತಿಯವರ ತಮ್ಮ ಶ್ರೀನಿವಾಸು ಅವರ ತಮ್ಮ ರಾಮು ಅವರ ಅಮ್ಮ ಅವರ ತಂದೆ ಅವರ ಅಣ್ಣ ಇಡೀ ಕುಟುಂಬ ಅವರ ತಂಗಿಯ ಜೊತೆ ನನ್ನನ್ನು ಅವರು ಒಂದು ರೂಮಲ್ಲಿ ಇಟ್ಟುಕೊಂಡು ಸುಮಾರು 1 ವರ್ಷಗಳ ಕಾಲ ನನ್ನನ್ನು ಸಾಕಿದ್ರು ಆಗ ನಾನು ಬೆಂಗಳೂರು ವಸ್ತುಗೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಬೆಂಗಳೂರಿನಲ್ಲಿ ಹಲವಾರು ಕಡೆ ನನ್ನ ಕೆಲಸಗಳನ್ನು ಕೇಳಿದ್ದು ಉಂಟು ನೀವು ನಂಬ್ತಿರೋ ಗೊತ್ತಿಲ್ಲ ಹೋಟೆಲ್ಗಳಲ್ಲಿ ಕೆಲಸ ಕೇಳಿದ್ದೀನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಕೇಳಿದ್ದೀನಿ ಸೀರೆ ಅಂಗಡಿಗಳಲ್ಲಿ ಕೆಲಸ ಕೇಳಿದ್ದೀನಿ ಆದರೆ ಎಲ್ಲೂ ಮಾಡಲಿಲ್ಲ ಕೊನೆಗೆ ನಾನು ಒಂದು ಪುಸ್ತಕದ ಅಂಗಡಿಗೆ ಸೇರಿಕೊಂಡು ನನ್ನ ಬೆಂಗಳೂರಿನ ಜರ್ನಿಯನ್ನು ಆರಂಭವನ್ನು ಮಾಡಿದೆ ಬೆಳಿಗ್ಗೆ ಹೇಳೋದು ಪುಸ್ತಕದ ಅಂಗಡಿಗಳಿಗೆ ಹೋಗೋದು ತಿರ್ಗಾ ರಾತ್ರಿ ಬರೋದು ಮನೆಯಲ್ಲಿ ಮಲ್ಕೊಳ್ಳೋದು ಹಿಂಗೆ ನಡುವೆ ಇದ್ದಾಗ ನಾನು ಮೊಟ್ಟ ಮೊದಲಿಗೆ ನನ್ನ ಈ ಟೀಚಿಂಗ್ ಬೋಧನೆಯ ಅವಧಿಯನ್ನು ಶುರು ಮಾಡಿದ್ದು ಇವತ್ತು ಬೆಂಗಳೂರಿನ ಯಾದವ ಕಾಲೇಜ್ ಅಂತಿದೆ ಶೇಷಾದ್ರಿಪುರಂ ಕಾಲೇಜ್ ಪಕ್ಕದಲ್ಲಿ ಅಲ್ಲಿಗೆ ಒಂದು ಅಪ್ಲಿಕೇಶನ್ ಹಾಕಿದೆ ಆವಾಗ ನನ್ನ ಹತ್ರ ಫೋನ್ ನಂಬರು ಇಲ್ಲ ಆಗ ನಾನು ಫೋನ್ ನಂಬರ್ ಕೊಟ್ಟದ್ದು ಯಾವಾಗ ಅಂತಂದರೆ ನನಗೆ ಆಶ್ರಯ ಕೊಟ್ಟಿದ್ದಂಥ ಚನ್ನಕೇಶವ ಮೂರ್ತಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದ ಅವನು ಆಫೀಸ್ ನಂಬರನ್ನು ನನ್ನ ಪರವಾಗಿ ಆ ನಂಬರ್ ಕೊಟ್ಟಿದ್ದ ಒಂದು ದಿವಸ ಇದ್ದಕ್ಕಿದ್ದಂಗೆ ಹಾಕಿದಾಗ ಆ ನಂಬರ್ಗೆ ಒಂದು ಫೋನ್ ಕರೆ ಬಂತು ಶಿವರಾಜೇಂದ್ರ ನೀವೇನಾ ಅಂತ KVN ಮೂರ್ತಿ ಅಂತ ಈಗಲೂ ಇದ್ದಾರೆ ಅವರು ಚನ್ನಕೇಶವ ಮೂರ್ತಿಗೆ ಹೇಳಿ ಚನ್ನಕೇಶವ ಮೂರ್ತಿ ನನಗೆ ಹೇಳ್ದೆ ನಾನು ಸಿದ್ಧತೆ ಮಾಡಿಕೊಂಡು ಹೋಗಿ ಡೆಮೋ ಕೊಟ್ಟೆ ಡೆಮೋ ಆದಮೇಲೆ ನನ್ನ ಪಾಠವನ್ನು ಮೆಚ್ಚಿದಂಥ ವಿದ್ಯಾರ್ಥಿಗಳು ಈ ಸಾರ ಇರಲಿ ಅಂತ ನಾನು ಅಲ್ಲಿಂದ ಈ ಬೋಧನೆಗೆ ಶುರು ಮಾಡಿದೆ ನಾನು ಅಲ್ಲಿ ಬೋಧನೆಗೆ ಶುರು ಮಾಡಿದ ಮೇಲೆ ಅಲ್ಲೂ ಕೂಡ ಆನ್ಯುಯಲ್ ಡೇ ಪ್ರೋಗ್ರಾಮ್ಗಳನ್ನು ಮಾಡೋದು ವಿದ್ಯಾರ್ಥಿಗಳನ್ನು ಗುಂಪು ಕಟ್ಟಿ ಆಡಿಸ್ತಕ್ಕಂಥದ್ದು ಸ್ಪರ್ಧೆಗಳನ್ನು ಏರ್ಪಡಿಸೋದು ಇದನ್ನು ನೋಡಿ ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಾಲ್ಗಳು ತುಂಬ ನನ್ನ ಇಷ್ಟಪಡ್ತಾಯಿದ್ರು ತುಂಬ ವಿದ್ಯಾರ್ಥಿಗಳು ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನನ್ನನ್ನು ಆಡಿಸ್ತಾಯಿದ್ರು ಆ ಆಡಿಸ್ತಾ 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 ನನಗೆ ಇಡೀ ಕಾಲೇಜಿನಲ್ಲೇ ಒಂದು ರೀತಿಯಲ್ಲಿ ಹೀರೋ ಥರದಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಆಗ್ತಾನೆ ಈ ಸಿಪಿ ಯೋಗೇಶ್ವರ್ ಅವ್ರದ್ದು ಸೈನಿಕ ಅಂತ ಅನಿಸುತ್ತೆ ನನ್ನ ಮನೆ ಹಂಗಿನ ಅರಮನೆಯಲ್ಲ ನನ್ನ ಮನೆ ಇದು ನನ್ನ ಮನೆ ಈ ಹಾಡು ಕೆ ಯುವರಾಜ್ ಹಾಡಿರೋದು ಒಂದ್ಸತಿ ಯಾವುದೋ ಆಡಿಟೋರಿಯಂಗಳಲ್ಲಿ ಇದನ್ನು ಸುಮ್ಮನೆ ಹಾಡಿಬಿಟ್ಟೆ ನಾನು ಆ ಹುಡುಗ ಹುಡುಗಿ ವಿದ್ಯಾರ್ಥಿಗಳು ಸಾರ್ ಆ್ಯಕ್ಚುಲಿ ಈ ಸಿನಿಮಾ ನೋಡಿರಲಿಲ್ಲ ಈ ಹಾಡು ಕೇಳಿದ ಮೇಲೆ ನಾವು ಆ ಸಿನಿಮಾ ನೋಡ್ಬೇಕಾಗಿ ಬಂತು ಅಂತ ಇಡೀ ಕಾಲೇಜಿನ ಹುಡುಗರುಗಳಿಗೆ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಸೈನಿಕವನ್ನು ಈ ಸಿನಿಮಾ ಹಾಡುಗಳಿಗೋಸ್ಕರ ಹಾಡ್ತಾರೆ ಅವ್ರಿಗೆ ಏನು ಇಷ್ಟ ಆಯಿತು ಅದೇ ಥರ ಹಾಡ್ತಾರಲ್ಲ ಅದೇ ಥರ ವಾಯ್ಸ್ ಇದೆ ಅಂತ ಅನಿಸಿರ್ಬೇಕು ಅವ್ರಿಗೆ ಹೀಗೆ ಸಿನಿಮಾ ಹಾಡುಗಳು ನನ್ನ ಮೇಲೆ ಪ್ರಭಾವ ಬೀಳಲಿಕ್ಕೆ ಒಂದು ಸ್ವಲ್ಪ ತಡವಾದರೂ ಕೂಡ ಅದರ ಧ್ವನಿಯನ್ನು ಅದರ ಮಟ್ಟುಗಳನ್ನು ರಾಗಗಳನ್ನು ಬೇಗ ನಾನು ಕ್ಯಾಚ್ ಮಾಡ್ತಾ ಇದ್ದೆ
ಯಾಕಂದ್ರೆ ವಿದ್ಯಾರ್ಥಿಗಳು ಒಂದೇ ರೀತಿಯ ಒಂದೇ ಮನಸ್ಥಿತಿ ಇರತಕ್ಕಂತ ಹೇಳ್ತಕ್ಕಂತವರಲ್ಲ ಕೆಲವರಿಗೆ ಜನಪದ ಗೀತೆ ಇಷ್ಟ ಆಗುತ್ತೆ ಕೆಲವರಿಗೆ ಭಾವಗೀತೆ ಇಷ್ಟ ಆಗುತ್ತೆ ಕೆಲವರಿಗೆ ಸಿನಿಮಾ ಹಾಡುಗಳು ಕೂಡ ಬೇಗ ಆಕರ್ಷಣೆ ಆಗ್ತಾ ಇರ್ತವೆ ಈ ತಂತ್ರ ಗೊತ್ತಿದ್ದಂತ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಆಡಿಯನ್ಸ್ ಗಳನ್ನು ನೋಡಿಕೊಂಡು ಅವರ ಮನಸ್ಥಿತಿಗೆ ತಕ್ಕಂತೆ ನಾನು ಕೆಲವು ಸತಿ ಹಾಡುಗಳನ್ನು ಆಡ್ತಾ ಇದ್ದೆ ಹಿಂಗೆ ಸುಮಾರು 3 ವರ್ಷ ಅಥವಾ 4 ವರ್ಷಗಳ ಕಾಲ ಆ ಕಾಲೇಜಿನಲ್ಲಿ ನಾನು ಪಾಠ ಮಾಡ್ಕೊಳ್ತಾ ಈ ಸಂಘಟನೆಗಳನ್ನು ಮಾಡ್ತಾ ಹಲವಾರು ಸಮಾವೇಶಗಳನ್ನು ಮಾಡ್ತಾ ಸಂಗೀತ ಗೋಷ್ಠಿಗಳನ್ನು ಮಾಡ್ತಾ ಆಗ ಈ ಚಂದನ ಟಿವಿ ಅವರು ಅಂದ್ರೆ ನಮ್ಮ ಡಿಡಿ 1 ಇದೆಯಲ್ಲ ಆಗ ಕ್ಯಾಂಪಸ್ ಸುತ್ತ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಕಾಲೇಜ್ ಕಾಲೇಜುಗಳಿಗೆ ಬಂದುಬಿಟ್ಟು ಯಾರು ನಿಜವಾದ ಒಳ್ಳೆ ಟ್ಯಾಲೆಂಟ್ ಇರ್ತಾರೆ ಅವರ ಕಡೆಯಿಂದ ಗಾಯನ ಮಾತೋದನ್ನ ಮಾಡಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಟಿವಿಯಲ್ಲಿ ಹಾಕ್ತಾ ಇದ್ರು ನಮ್ಮ ಕಾಲೇಜಿಗೆ ಒಂದ್ಸರಿ ಬಂದಿದ್ರು ಆಗ ನನ್ನ ಕೈಲಿ ಹಾಡಿಸಿದ್ರು ಮಾತಾಡಿಸಿದ್ರು ಅದು ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ಬಿಡ್ತು ಟೆಲಿಕಾಸ್ಟ್ ಆದಮೇಲೆ ಅದನ್ನ ನಮ್ಮೂರಲ್ಲೂ ನೋಡಿದ್ದಾರೆ ಜನ ನಮ್ಮ ಮನೆಯಲ್ಲಿ ಟಿವಿ ಏನಿಲ್ಲ ಇವತ್ತು ಇಲ್ಲ ಆಗ ನಮ್ಮ ಅಕ್ಕನಿಗೆ ನಮ್ಮ ಅಮ್ಮನಿಗೆ ನಮ್ಮ ತಂದೆಗೆ ನಿಮ್ಮ ಹುಡುಗನ ಟಿವಿಲಿ ನೋಡಿದೆ ನಿಮ್ಮ ಹುಡುಗನ ಟಿವಿಲಿ ನೋಡಿದೆ ಅಂತ ಶುರು ಮಾಡಿದ್ರು ನಾನೇ ನೋಡಲಿಲ್ಲ ಅದನ್ನ ಓ ಹುಡುಗ ಚೆನ್ನಾಗಿ ಆಡ್ತಾನೆ ಹಾಗೆ ಅಂತ ಹೇಳಕ್ಕೆ ಶುರು ಮಾಡಿದ್ರು ಆಮೇಲೆ ಹಿಂಗೆ ಬರ್ತಾ 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 ನಾನು ಈ ಬೋಧನೆ ಮತ್ತು ಈ ಸಾಹಿತ್ಯ ಮತ್ತು ಬರವಣಿಗೆಗಳನ್ನು ಜೊಜ್ಜೊತಿಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಆರ್ಕೆಸ್ಟ್ರಾಗಳಲ್ಲೂ ಕೂಡ ಹಾಡಿದ್ದು ಕೂಡ ಉಂಟು ತುಮಕೂರಿನ ಜ್ಯೋತಿ ಮೆಲೋಡೀಸ್ ಆರ್ಕೆಸ್ಟ್ರಾದಲ್ಲಿ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ ಕೂಡ ನಾನು ಹಾಡಿದ್ದು ಉಂಟು ಸೇರಿದ್ರೆ ಆರ್ಕೆಸ್ಟ್ರಾಕ್ಕೆ ಸೇರ್ಕೋಬೇಕು ಒಳ್ಳೆ ಸಂಗೀತ ಕಲಿಬೇಕು ಲಕ್ಷಾಂತರ ಜನ ನಾವು ರೀಚ್ ಆಗ್ಬೋದು ಬೆಳಿಬೋದು ಅನ್ನುವಂಥ ಒಂದು ಹಂಬಲ ನನಗೆ ಆಗಿತ್ತು ಅದಾದ ಮೇಲೆ ನನಗೆ ಈ ಬರವಣಿಗೆಯನ್ನು ಸೀರಿಯಸ್ ಆಗಿ ಬರಲಿಕ್ಕೆ ಪ್ರಯತ್ನವನ್ನು ಪಟ್ಟೆ ನಾನು ಚುಟುಕ ಮತ್ತು ಕವಿತೆಗಳನ್ನು ಬರೆದಂಥವನು ನಾನು ಯಾದವ ಕಾಲೇಜನ್ನು ಸೇರಿಕೊಂಡ ಮೇಲೆ ಒಂದಷ್ಟು ವರ್ಷಗಳ ಕಾಲ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕೆಲಸ ಮಾಡಿದೆ ಅದಾದ ಮೇಲೆ ನಾನು ಆಕ್ಸ್ಫರ್ಡ್ ಕಾಲೇಜ್ಗಳಿಗೆ ನಾನು ಸೇರಿದೆ ಹಿಂಗೆ ಸೇರ್ತಾ 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 ಟೀಚರ್ಸ್ಗಳು ಬೇರೆ ಬೇರೆಯವರು ಪರಿಚಯ ಆದಾಗ ಬೆಂಗಳೂರಿನಲ್ಲಿ ನಾನು ಬಹುಶಃ ಹೋಗದೇ ಇರತಕ್ಕಂಥ ಸಭಾಂಗಣಗಳೇ ಇಲ್ಲ ಅಂತ ಅನಿಸುತ್ತೆ ಕಲಾಕ್ಷೇತ್ರಗಳಲ್ಲಿ ಅದೆಷ್ಟು ನಾಟಕಗಳನ್ನು ನೋಡಿದ್ದೇನೆ ಅದೆಷ್ಟು ಸಾಹಿತಿಗಳ ವಿದ್ವಾಂಸರ ಮಾತುಗಳನ್ನು ಕೇಳಿದ್ದೇನೆ ಗೊತ್ತಿಲ್ಲ ನಾನು ಹಿಂಗೆ ಕೇಳ್ತಾ ಕೇಳ್ತಾ ಕೇಳ್ತಾನೆ ಬಹುಶಃ ಬೆಳೆದಂಥವನು ಯಾದವ ಕಾಲೇಜಲ್ಲಿ ಓದ್ತಾರಬೇಕಾದ್ರೆ ನಾನು PhDಯನ್ನು ಅಪ್ಲಿಕೇಶನ್ ಹಾಕಿದೆ ಆ PhDಯನ್ನು ಅಪ್ಲಿಕೇಶನ್ ಹಾಕಿದಾಗ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹಾರ್ಟ್ಸ್ ಫ್ಯಾಕಲ್ಟಿಯ ಡೀನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದರು PhDಯನ್ನು ಮಾಡಬೇಕು ಅಂತ ನನಗೆ ಹಂಬಲ ಶುರುವಾಯಿತು ಹಾಗಾದರೆ ಯಾವ ಟಾಪಿಕ್ ಮೇಲೆ ಮಾಡಬೇಕು PhD ಭಾಳ ಉನ್ನತವಾದಂಥ ಒಂದು ದೊಡ್ಡ ರಿಸರ್ಚು ಅಂತ ಅಂದ್ಕೊಂಡು ನನಗೆ ಮೊದಲು ಒಳದದ್ದು ನಮ್ಮ ಊರಿಗೆ ಸಮೀಪ ಇರತಕ್ಕಂಥ ಉಜ್ಜನಿ ಚೌಡಮ್ಮ ಅನ್ನುವಂಥ ಒಂದು ದೇವತೆ ಬಗ್ಗೆ ನನಗೆ ಭಾಳ ಇಷ್ಟ ಇತ್ತು ಈಗ ನಮ್ಮೂರಿಗೆ ಉಜ್ಜನಿ ಸುಮಾರು ಒಂದು 6 ಕಿಲೋಮೀಟರ್ ಹತ್ತಿರ ಉಜ್ಜನಿ ಚೌಡಮ್ಮನ ವಿಶೇಷ ಏನು ಅಂತಂದರೆ ಅದನ್ನು ಪ್ರಕಟ ಮಾಡಬೇಕಾದಾಗ ಅದರ ಅಧ್ಯಾಯಗಳು ಕರೆಕ್ಷನ್ಗಳು ಅದರ ತಪ್ಪು ಒಪ್ಪುಗಳನ್ನು ಮತ್ತೆ ನಾವು ಅದನ್ನು ಕೂತು ಮತ್ತೆ ಚರ್ಚೆ ಮಾಡಿ ಅದನ್ನು ಮಾಡಿದಾಗ ಅದು ಒಂದು ಒಳ್ಳೆ ಪುಸ್ತಕವಾಗಿ ಅದು ಬರುತ್ತೆ ಉಜ್ಜಿನಿ ಚೌಡಮ್ಮನ ಜಾತ್ರೆ ಬಹುಶಃ 15 ದಿನಗಳ ಕಾಲ ನಡೆಯುತ್ತೆ ಅಲ್ಲಿ ದಲಿತರು ಮತ್ತು ಸವರ್ಣೀಯರು ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನ ನೋಡಿ ಹೊಸ ಆಕರ್ಷಣೀಯ ಹುಡುಕಿ ತೆಗೆಯುವಂತ ಕೆಲಸ ಇದೆ ಅಲ್ವಾ ನಮ್ಮ ವೀಕ್ಷಕರಿಗೆ ಬೇಕು ಹಾಗೆ ನಿರಂತರ ಸ್ಟುಡಿಯೋ 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 ನಿರಂತರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಾಗಲಿ ಲೈಕ್ಸ್ ಆಗಿ ಮಾಡಿ ನೋಟಿಫಿಕೇಶನ್ ಬೇಕು ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ